നമസ്കാരം. അടിയൻ രാമാനുജദാസൻ. രാമാനുജ ദയാപാത്രം ജ്ഞാനവൈരാഗ്യ ഭൂഷണം. ശ്രീമദ് വെങ്കട്ടനാർത്ഥാര്യം. വന്ദേ വേദാന്ത ദേശികം. ഇന്ദിന പാഷ. 22 പാഷ. അൺകൺമായി ജ്വാല തര ശരബീമാന ബംഗമായി വന്ന് നീ പള്ളി കട്ടിയേ ശങ്ക മിരോ പാർപ്പോൾ വന്ന് തലപ്പേതോ കിങ്കിണി വായി ചെയ്ത് താമരൈ പോലെ ശങ്കൺ ചേരുചിരതേ എമ്മേ വേളി വായോ തിങ്കളും മാതി തീയനും എഴുന്താർ പോൽ അങ്കണി രണ്ട് കൊണ്ട് യങ്ങൾ മേൽ നോക്കൂ തീയൽ യങ്ങൾ മേൽ ശാപം ഇളിന്തേലോരം പാവായി. ഇപ്പത്തെരണ്ടേ പാശ്ചാത്യ താത്പര്യ: ಸುಂದರವೂ ವಿಶಾಲವೂ ಆದ ಈ ಭೂಮಿಯನ್ನು ಹೆಮ್ಮೆಯಿಂದ ಆಳಿದ ರಾಜಾದಿರಾಜರುಗಳು ಕೂಡ ತಮ್ಮ ಗರ್ವವನ್ನು ತೊರೆದು, ತಮ್ಮಲ್ಲಿರುವಂತಹ ಒಂದು ಜಂಬ, ಗರ್ವ, ಅಹಂಕಾರ ಎಲ್ಲವನ್ನ ತೊರೆದು ನಿನ್ನ ಬಳಿಗೆ ಬಂದು ಭಕ್ತಿಯಿಂದ ನಿಲ್ತಾ ಇದ್ದಾರೆ, ನಿಲ್ಲುವರು ಭಗವಂತ. ಇದನ್ನು ಭಗವಂತನಿಗೆ ತಾಯಾರು ಹೇಳ್ತಾ ಇರೋದು. ಅದೇ ರೀತಿ ನಾವು ಕೂಡ ಯಾವ ರೀತಿಯೂ ಗರ್ವ ಹೆಮ್ಮೆಯೂ ಇಲ್ಲದೆ ನಿನ್ನ ಬಳಿಗೆ ಬಂದು ಧನ್ಯರಾಗಿ ನಿಂತಿದ್ದೀವಿ. ಹಸುಗಳ ಕೊರಳಿನ ಕಿರು ಗಂಟೆಗಳು ಸ್ವಲ್ಪ ಸ್ವಲ್ಪವಾಗಿ ಶಬ್ದ ಮಾಡುವಂತೆ ನಿನ್ನ ಸುಂದರವಾದ ಕೆಂದಾವರೆಯಂತಿರುವ ದಿವ್ಯನಾಮಗಳನ್ನು ನಿಧಾನವಾಗಿ ನಮ್ಮ ಮೇಲೆ ದೃಷ್ಟಿಯನ್ನು ಬೀರಲಿ ಅಂತ ತಾಯಿ ಕೇಳ್ಕೊತಾ ಇದ್ದಾಳೆ. ಅಂದರೆ ನಿನ್ನ ಕರುಣೆ ನನ್ನ ಮೇಲೆ ಬೀಳಲಿ ಅಂತ ಕೇಳ್ಕೊತಾ ಇದ್ದಾಳೆ ತಾಯಿ ನಮ್ಮೆಲ್ಲರಿಗೂ. ನಿನ್ನ ಕೃಪಾ ಕಟಾಕ್ಷಕ್ಕೆ ನಮ್ಮ ದುಃಖಗಳೆಲ್ಲವೂ ನಶಿಸಿ ಹೋಗಲಿ, ಹಾಗೂ ನಮ್ಮ ವ್ರತವು ಸರಾಗವಾಗಿ ನೆರವೇರುವವು. ನೀನು ನನ್ನ ಮೇಲೆ ಒಂದು ದೃಷ್ಟಿ ಬಿಟ್ಟರೆ ಸಾಕು, ನನ್ನ ಪಾಪಕರ್ಣಗಳೆಲ್ಲ ತೊಳೆದು ಹೋಗಿ ನಾನು ಸನ್ಮಾರ್ಗದಲ್ಲಿ ನಡೀತೀನಿ ಅಂತ ತಾಯಿ ಹೇಳ್ತಾ ಇದ್ದಾಳೆ. ಇದು 22 ಪಾಶ್ರ. ಮುಂದಿನ ಪಾಶ್ರ ಮಾರಿಮಲೈ ಮುಳಂಜಿಲ್, ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಶ್ರೀಮತೇ ರಾಮಾನುಜಾಯ ನಮಃ. ನಮಸ್ಕಾರ.